गुड इवनिंग सर सर इवत्तु महारौद्रमल्लि महेश्वर एरडने सिनिमा महेश्वर एरडने सिनिमा सो फस्ट सिनिमागु सेकेंड सिनिमागु एनु इंप्रूवमेंट्स आडियंस नोडबहुदु सर ಇಲ್ಲ ಅದು ಫಸ್ಟ್ ಸಿನಿಮಾ ಸೆಕೆಂಡ್ ಸಿನಿಮಾ ಅಂತ ಬರೋಲ್ಲ ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಮಹೇಶ್ ಅವರ ಪರ್ಫಾರ್ಮೆನ್ಸ್ ನೋಡಬೇಕು ಈ ಮಹಾರಾಜ ಅದರಲ್ಲಿ ಪ್ರತಿಯೊಂದು ಕಮರ್ಷಿಯಲ್ ಮತ್ತು ಇವಾಗ ಟ್ರೈಲರ್ ನೋಡಿದಾಗ ನಮಗೇನು ಅನಿಸುತ್ತೆ ಓ ಇದು ರೌಡಿಸಮ್ ಪಿಕ್ಚರ್ ಇರಬೇಕು ಹೆವಿ ಇದಿದೆ ಆದರೆ ಸಂದರ್ಭ ಯಾವ ಥರ ಚೇಂಜ್ ಆಯಿತು ಪ್ರತಿಯೊಂದೂ ಮೂವಿಯಲ್ಲಿ 60% ಇರೋದು ಸೆಂಟಿಮೆಂಟ್ ಅದರಲ್ಲಿ ನಾನು ನನ್ನ ಕ್ಲೋಸ್ ಫ್ರೆಂಡ್ ಪಾತ್ರ ಮಾಡಿದ್ದೀನಿ ಮತ್ತು ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಸ್ಟೋರಿ ಈ ಕೊರೋನಾ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಯಿತು ಸೊ ಯಾವತ್ತು ಮಹೇಶ್ ತುಂಬ ಒಳ್ಳೆ ಹುಡುಗ ಆಮೇಲೆ ಪಾತ್ರಕ್ಕೋಸ್ಕರ ಅವನು ಏನು ಬೇಕಾದ್ರೂ ಮಾಡ್ತಾನೆ ವಿತೌಟ್ ಗ್ಲಿಸರಿಂಗ್ ಕ್ಲಾತ್ ನಾನು ಹೇಳಿದ್ದೀನಿ ಇದರಲ್ಲಿ ಸೊ ಇಂಥ ಒಂದು ಹೀರೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ಬೆಳಿಬೇಕು ಯಾವತ್ತಿದ್ದು ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನೊಂದು ಪ್ರಶ್ನೆ ಸರ್ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಮಹೇಶ್ ಸರ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿದ್ರೆ ಸೊ ಗೋಲ್ಡನ್ ಸ್ಟಾರ್ ಅವರ ಇನ್ಫ್ಲುಯೆನ್ಸ್ ಎಷ್ಟಿದೆ ಸರ್ ಮಹೇಶ್ ಅವ್ರ ಮೇಲೆ ಅದೇ ಇವ್ರು ನೋಡಿದ್ರೆ ಗೋಲ್ಡನ್ ಸ್ಟಾರ್ ಅವ್ರನ್ನ ನೋಡಿದಂಗೆ ಆಗುತ್ತೆ ಅವ್ರು ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಆ ಥರ ಹೇಳಕ್ಕೆ ಇವಾಗ ಒಬ್ಬೊಬ್ಬರದ್ದು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅವರು ಕಥೆಗೆ ತಕ್ಕಂತೆ ಪಾತ್ರ ಮಾಡಬೇಕಾಗತ್ತೆ ಸೊ ಅವ್ರನ್ನ ಇವರು ಫಾಲೋ ಮಾಡ್ತಾ ಇಲ್ಲ ಬಟ್ ಇವ್ರದ್ದು ಬೇರೆ ರೀತಿ ಇವಾಗ ಸೆಂಟಿಮೆಂಟ್ ಅಂದರೆ ಅದೇ ಥರ ಇನ್ವಾಲ್ವ್ ಆಗ್ಬಿಡ್ತಾನೆ ಹುಡುಗ ಆಮೇಲೆ ಒಂದು ಫೈಟ್ ಅಂತ ಬಂದರೆ ಹಂಗೆ ನಿಲ್ತಾನೆ ಸೊ ಆ ಪಾತ್ರಕ್ಕೆ ಆ ಸೀನ್ಗೆ ತಕ್ಕಂತೆ ಇನ್ವಾಲ್ವ್ಮೆಂಟು ಆಮೇಲೆ ಡೆಡಿಕೇಶನ್ ನಾಳೆ ಸೀನ್ ಏನು ಅಂದರೆ ನಮ್ಮ ಮನೆ ಹತ್ರ ಬಂದ್ಬಿಡೋದು ಕೇಳೋದು ಅಣ್ಣ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅದು ಹೆಂಗಿರ್ಬೇಕು ಹಂಗೆ ಅಲ್ಲ ಇದೆ ನೀವು ಸೂಪರಾಗಿ ಮಾಡ್ತಾಯಿದ್ದೆ ನೀನು ಅದನ್ನೇ ಕಂಟಿನ್ಯೂ ಮಾಡಿ ತುಂಬ ಒಳ್ಳೆಯ ಹುಡುಗ ಅವನು ಬೆಳಿಬೇಕು ಆಮೇಲೆ ಅವನು ಇಂಡಸ್ಟ್ರಿಯಲ್ಲಿ ನಿಲ್ತಾನೆ ಅದಂತೂ 100% ಇದೆ ಪರ್ಫಾರ್ಮೆನ್ಸಲ್ಲಿ ಸೂಪರ್ ಮಹೇಶ್ ಅಂತ ಹೇಳಿದ್ರೆ ಅದೇ ಬೇರೆ ವ್ಯಕ್ತಿತ್ವ ಆದರೆ ಇವಾಗ ಆಟಿಟ್ಯೂಡು ಅದು ಇದು ಒಂದು 4 ಜನ ಅದೆಲ್ಲ ಇಲ್ಲ ಅವನೊಬ್ಬನೇ ಚಾಲೆಂಜಾಗಿ ನಿಂತ್ಕೊಂಡು ಮಾಡ್ತಾನೆ ಬೆಳಿಬೇಕು ಅವನು ಮಹೇಶ್ ಗುಡ್ ಲಕ್ ಟು ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಥ್ಯಾಂಕ್ಸ್ ಸರ್